ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೌರಸನು. ಸ್ನೇಹಿತರೆ, ಇವತ್ತಿನ ದಿನ ಯಾವುದೇ ಈಗ ನೋಟಿಫಿಕೇಷನ್ ಇಲ್ಲ. ಸೊ ಎಸ್ ಎಸ್ ಸಿ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಬಂದಿತ್ತು. ಅದೇನಂದ್ರೆ ಇವಾಗ ತಮಿಳಲ್ಲಿ ನೀವು ಆಲ್ರೆಡಿ ನೋಡಿದಿರಿ ಏನಂತ ಅಂದರೆ ಎಸ್ ಎಸ್ ಸಿ ರಿಸಲ್ಟ್ ಯಾವಾಗ ಬಿಡ್ತಾರೆ. ಸೊ ಕಳೆದ 4-5 ದಿನದಿಂದ ಹೇಳ್ತಾ ಇದ್ದಾರೆ ಇವತ್ತು ಬಿಡ್ತಾರೆ, ನಾಳೆ ಬಿಡ್ತಾರೆ, ಇವತ್ತು ಬಿಡ್ತಾರೆ, ನಾಳೆ ಬಿಡ್ತಾರೆ ಅಂತೇಳಿ. ಆದರೂ ರಿಸಲ್ಟ್ ಇನ್ನೂ ಬಂದಿಲ್ಲ, ಮತ್ತು ಹೊಳಿ ಯಾವುದೇ ಇನ್ಫಾರ್ಮೇಷನ್ ಕೂಡ ಎಸ್ ಎಸ್ ಸಿ ಕಡೆಯಿಂದ ಬಂದಿಲ್ಲ. ರಿಸಲ್ಟ್ ಯಾವಾಗ ಬಿಡ್ತಾರೆ ಏನು ಅಂತೇಳಿ ತಿಳಿಯಲ್ಲ. ಅದಕ್ಕಾಗಿ ಎಲ್ಲ ಹುಡುಗರು ಟೋಟಲ್ ಕನ್ಫ್ಯೂಸಲ್ಲಿ ಇದ್ದಾರೆ, ಏನು ಬಿಡ್ತಾರೋ ಏನು ಇಲ್ಲೋ, ಯಾವಾಗ ಬಿಡ್ತಾರೆ ಅಂತೇಳಿ. ಸೊ ಭಾಳ ಡಿಸಪಾಯಿಂಟ್ ಕೂಡ ಆಗಿದ್ದಾರೆ. ಸೊ ಅವ್ರಿಗೊಂದು ಮಾತು ಹೇಳೋಕೆ ಇಷ್ಟಪಡ್ತೇನೆ ನಾನು. ರಿಸಲ್ಟ್ ಬಿಡ್ತಾರೆ, ಬಟ್ ಯಾವಾಗ ಅಂತ ನಮಗೂ ಗೊತ್ತಿಲ್ಲ. ನಾವು ಏನಂದರೆ ವಿಡಿಯೋನ ಮಾಡಬೇಕಂದ್ರೆ ಎಸ್ ಎಸ್ ಸಿ ಏನು ವೆಬ್ಸೈಟ್ ಒಳಗೆ ಹೋಗಿ ಚೆಕ್ ಮಾಡ್ತೀವಿ, ಅದು ಯಾವುದೇ ನೋಟಿಫಿಕೇಷನ್ ಬಂದರೂ ಕೂಡ ಹೇಳ್ತೀವಿ. ಇನ್ನೊಂದು ಏನಂದರೆ ಇವಾಗ 15ನೇ ತಾರೀಕು ಫಿಸಿಕಲ್ ಡೇಟ್ ಅಂತ ಹೇಳಿದ್ದಾರೆ. ಸೊ ಇಷ್ಟು 15ನೇ ತಾರೀಕು ಫಿಸಿಕಲ್ ಡೇಟ್ ಅಂದರೆ ಎಷ್ಟೋ ಜನ ಏನು ಮಾಡ್ತಾಯಿದ್ದಾರೆ, ಇವಾಗ 70, 80, 90 ಏನು ರಿಸಲ್ಟ್ ಆಗೈತಲ್ಲ, ಯಾರು ಎಕ್ಸಾಮಲ್ಲಿ ಮಾರ್ಕ್ಸ್ ತೊಗೊಂಡಿದ್ದಾರೆ, ಅವ್ರೇನು ಫಿಸಿಕಲಿಗೆ ತಯಾರಿ ಮಾಡ್ತಾಯಿದ್ದಾರೆ ಅಂಥವ್ರಿಗೆ ಫಿಸಿಕಲ್ 5 ಕಿಲೋಮೀಟರ್ ರನ್ನಿಂಗ್ 24 ನಿಮಿಷ ಕವರ್ ಆಗ್ತಾಯಿಲ್ಲ ಕೆಲವೊಂದಿಷ್ಟು ಜನಕ್ಕೆ. ಸೊ ಮುಂಚೆಯಿಂದ ಫಿಸಿಕಲ್ ಮಾಡಿಲ್ಲ. ಸೊ ಇವಾಗ 15ನೇ ತಾರೀಕು ಅನ್ನೋದ್ಲಿ ಅಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಟ್ವೀಟ್ ಮಾಡ್ತಾಯಿದ್ದಾರೆ ಏನಂತ, ಎಸ್ ಎಸ್ ಸಿಗೆ ಫಿಸಿಕಲ್ ಡೇಟನ್ನು ಮುಂದಕ್ಕೆ ಹಾಕ್ರಿ ಅಂತೇಳಿ. ಯಾಕಂದರೆ 10 ದಿನ ಇನ್ನು ಉಳಿದ ಎಷ್ಟು ಏನು 10 ದಿನ ಹೋಯ್ತು. ಇವಾಗ ಏನು ಎಸ್ ಎಸ್ ಸಿದವ್ರು ಹೇಳಿರೋ ಪ್ರಕಾರ 15ನೇ ತಾರೀಕಿಗೆ ಫಿಸಿಕಲ್ ಅಂದರೆ ಇನ್ನು 10 ದಿನ ಉಳಿತು. 10 ದಿನದೊಳಗೆ ಹೋದ್ರೆ ನಾವು ಎಕ್ಸಾಮ್ ಒಳಗೆ ಖಂಡಿತ ಪಾಸ್ ಆಗ್ತೀವಿ, ಅದು ಫಿಸಿಕಲ್ ಒಳಗೆ ಫೇಲ್ ಆಗ್ತೀವಿ ಅನ್ನೋ ಉದ್ದೇಶದಿಂದ ಏನು ಮಾಡ್ತಾಯಿದ್ದಾರೆ ಅಂದರೆ ಬಹಳಷ್ಟು ಜನ ಎಸ್ ಎಸ್ ಸಿಗೆ ಟ್ವೀಟ್ ಮಾಡ್ತಾಯಿದ್ದಾರಂತೆ. ಸೊ ಏನಂತ ಫಿಸಿಕಲ್ ಡೇಟನ್ನು ಮುಂದಕ್ಕೆ ಹಾಕ್ರಿ. ಅದಕ್ಕೆ ರಿಪ್ಲೈ ಎಸ್ ಎಸ್ ಸಿ ಕಡೆಯಿಂದ ಯಾವುದೇ ರಿಪ್ಲೈ ಬಂದಿಲ್ಲ ಅವರಿಗೆ, ಮುಂದಕ್ಕೆ ಹಾಕ್ತೇವೆ ಬಿಡ್ತೀವಿ ಅಂತೇಳಿ. ಸೊ ಇವರು ತಮ್ಮ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ, ಯಾಕಂದರೆ ಅವ್ರಿಗೆ ಗೊತ್ತೈತಿ ನಾವು ಎಕ್ಸಾಮಲ್ಲಿ ಖಂಡಿತ ಪಾಸ್ ಆಗ್ತೀವಿ ಅಂತೇಳಿ. ಅವ್ರಿಗೆ ಯಾವುದೇ ಭಯ ಇಲ್ಲ, ಭಯ ಇರೋದು ಅವರಿಗೆ ಫಿಸಿಕಲ್ ಅದ, ಅವರ ರನ್ನಿಂಗ್ದ ಟೈಮ್ ಕವರ್ ಮಾಡ್ಕೋಬೇಕಂತೇಳಿ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ನಂತರ ಯಾರು ಎಕ್ಸಾಮ್ ಬರ್ತಿದ್ರೆ ಪ್ರತಿಯೊಬ್ಬರಿಗೂ ಕೂಡ ರಿಸಲ್ಟ್ ಬಗ್ಗೆ ಚಿಂತೆ ಐತಿ, ಆದರೂ ಅವರು ಸಾಧ್ಯದಷ್ಟು ಮುಂದಕ್ಕೆ ಹಾಕಾಗ ಪ್ರಯತ್ನ ಪಡ್ತಾಯಿದ್ದಾರೆ. ಏನೋ ಟ್ವೀಟ್ ಅದು ಮಾಡಿದರೆ ಭಾಳಷ್ಟು ಜನ ಆದರೆ ಎಸ್ ಎಸ್ ಸಿದವರು ನಮ್ಮ ಮಾತನ್ನು ಕೇಳ್ಬೋದು, ಫಿಸಿಕಲ್ ಡೇಟನ್ನು ಮುಂದಕ್ಕೆ ಹಾಕ್ಬೋದು. ಸೊ ಅದು ಏನು ಪ್ರಾಬ್ಲಮ್ ಇಲ್ಲ. ಆದರೆ ರಿಸಲ್ಟ್ ಇದು ಮೇನ್ ಪ್ರಾಬ್ಲಮ್. ರಿಸಲ್ಟ್ ಯಾವಾಗ ಬಿಡ್ತಾರೆ ಏನಂತೇಳಿ ಪ್ರತಿಯೊಂದು ಯಾರು ಕಾಲ್ ಮಾಡ್ತಾರೆ ಅವರು ಅದನ್ನು ಕೇಳ್ತಾರೆ. ಯಾರು ಯಾವುದೇ ನಾನು ನೋಟಿಫಿಕೇಷನ್ ವೀಡಿಯೋಗಳನ್ನು ಹಾಕಿದ್ರು ಫಸ್ಟ್ ಕಮೆಂಟ್ ಬರೋದದ ಎಸ್ ಎಸ್ ಸಿ ರಿಸಲ್ಟ್ ಯಾವಾಗ ಅಂತೇಳಿ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಗೆ, ಎನಿ ಟೈಮ್ ರಿಸಲ್ಟ್ ಬಂತಂದರೆ ನೀವು ಒಂದು ದಿನಕ್ಕೆ ಎಷ್ಟು ಸಲ ವೆಬ್ಸೈಟ್ ಚೆಕ್ ಮಾಡ್ತಿರೋ ಗೊತ್ತಿಲ್ಲ ರಿಸಲ್ಟ್ ಬಗ್ಗೆ. ಸೊ ನಾನಂತೂ ದಿನಕ್ಕೆ 2-3 ಸತಿ ವೆಬ್ಸೈಟನ್ನು ಚೆಕ್ ಮಾಡ್ತೀನಿ ರಿಸಲ್ಟ್ ಏನಾದರೂ ಬಂದಿದೆಯಾ ಇಲ್ಲ ಅಂತೇಳಿ. ಸೊ ನಿಮಗಿನ್ನ ಹೆಚ್ಚಿಗೆ ಚಿಂತೆ ನಮಗೈತಿ, ರಿಸಲ್ಟ್ ಬಂದ ತಕ್ಷಣ ಹುಡುಗರಿಗೆ ತಿಳಿಸ್ಕೊಡ್ಬೇಕು, ಯಾಕಂದ್ರೆ ಬಹಳ ದಿನದಿಂದ ಕಾಯ್ತಾ ಇದ್ದಾರೆ ಅಂತೇಳಿ. ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಅದು 1 ನಿಮಿಷದಾಗಲಿ ಹೇಗೆ ಇರಲಿ, ಫಸ್ಟ್ಗೆ ನಾನು ಇನ್ಫಾರ್ಮೇಷನ್ ಕೊಡೋಕೆ ನಿಮಗೆ ನನ್ನ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇನ್ಫಾರ್ಮೇಷನ್ನ ಮೊದಲು ತಿಳಿಸೋಕೆ ಟ್ರೈ ಮಾಡ್ತೀನಿ. ಸೊ ಯಾರು ವಿಡಿಯೋನ ನೋಡ್ತಾ ಇದ್ದೀರ, ಸಬ್ಸ್ಕ್ರೈಬರ್ ಯಾರು ಮಾಡಿಲ್ಲ ಚಾನಲ್ಗೆ, ಸೊ ನೋಟಿಫಿಕೇಷನ್ ನಿಮಗೆ ಬರಬೇಕು ರಿಸಲ್ಟ್ ಬಗ್ಗೆ ಮಾಹಿತಿ ತಿಳಿಬೇಕಂದ್ರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳಿ. ರಿಸಲ್ಟ್ ಯಾವಾಗ ಬರ್ತೈತಿ ಬಂದು 1 ತಾಸು ಒಳಗಡೆ ನಾನು ಸಾಧ್ಯ ಆದರೆ ನಾನು 1 ತಾಸಿನ ಒಳಗಡೆ ನನ್ನ ರಿಸಲ್ಟನ್ನು ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಕಾಯ್ತಾ ಇದ್ದಾರೆ ರಿಸಲ್ಟ್, ನಾವು ಕಾಯಿದ್ರೂ ಅಥವಾ ನಾವು ಯಾರಿಗೂ ಫೋನ್ ಹಚ್ಚಿ ಕೇಳಿದ್ರು ಅಥವಾ ರಿಸಲ್ಟ್ ಬರೋದಿಲ್ಲ. ಎಸ್ ಎಸ್ ಸಿದವ್ರು ಯಾವಾಗ ಬಿಡ್ತಾರೆ ಅವಾಗ ರಿಸಲ್ಟ್ ಬರೋದು. ಸೊ ರಿಸಲ್ಟ್ ಸಲುವಾಗಿ ನೀವು ಟೈಮನ್ನು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇವಾಗ ಆಲ್ರೆಡಿ ಮತ್ತು ಬೇರೆ ಬೇರೆ ಪೋಸ್ಟಿಗೆ ಕೂಡ ಅಪ್ಲಿಕೇಶನ್ ಕರೆದಿದ್ದಾರೆ. ಸಿ ಆರ್ ಪಿ ಎಫ್ ಟ್ರೇಡ್ಸ್ಮನ್ ಐತಿ, ಟೆಕ್ನಿಕಲ್ ಐತಿ, ನಂತರ ಎಸ್ ಎಸ್ ಸಿ ಒಳಗೆ ಸಿ ಜಿ ಎಲ್ ಐತಿ. ಎಸ್ ಎಸ್ ಸಿ ಸಿ ಜಿ ಎಲ್ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದರ ವಿಡಿಯೋ ಕ್ಲಿಪ್ ನಾನು ಲಾಸ್ಟಿಗೆ ಕೊಡ್ತೇನೆ ಅಂತ ವಿಡಿಯೋ ಲಾಸ್ಟಲ್ಲಿ ಹಾಕ್ತೀನಿ. ಯಾರು ಅದನ್ನು ನೋಡಿಲ್ಲ ಅದನ್ನು ನೋಡಿರಿ. ಅದು ಗ್ರ್ಯಾಜುಯೇಷನ್ ಯಾರು ಕಂಪ್ಲೀಟ್ ಆಗೈತೆ ಅವ್ರಿಗೆ ಬರ್ತೈತಿ, 10th ಮತ್ತು ಪಿ ಯು ಸಿ ಬರಲ್ಲ. ಸೊ ಅವ್ರು ನೋಡೋಕೆ ಹೋಗ್ಬೇಡ್ರೆ ಸಾಧ್ಯ ಆದರೆ. ಯಾರು ಗ್ರ್ಯಾಜುಯೇಷನ್ ಆಗೈತಲ್ಲ ಅದರೊಳಗೂ ಕೂಡ 7 ವರ್ಷ ವೇಕೆನ್ಸಿ ಇದಾವೆ, ಸಿ ಆರ್ ಪಿ ಎಫ್ದು ವೇಕೆನ್ಸಿ ಇದಾವೆ, ಮತ್ತು ಯಾವ ನೋಟಿಫಿಕೇಶನ್ ಬರ್ತಾ ಇರ್ತಾವೆ ಪ್ರತಿಯೊಂದನ್ನು ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸೊ ನಿಮಗೆ ಹೇಳೋದು ಲಾಸ್ಟಾಗಿ ಹೇಳೋದು ಒಂದು ಮಾತು ಏನಂದರೆ, ನಾವು ಕಾದರೂ ಅಥವಾ ಏನು ಮಾಡಿದರೂ ಅಥವಾ ರಿಸಲ್ಟ್ ಬರೋ ಟೈಮ್ಗೆ ಬರೋದು.
ನೀವು ಗಮನ ಕೊಡಬೇಕಾಗಿದ್ದ ಮುಂದೆ ಏನೈತಿ ಅದಕ್ಕೆ. ಸೊ ನೆಕ್ಸ್ಟ್ ಇವಾಗ ಫಿಸಿಕಲ್ಗೆ ನೀವು ಗಮನ ಕೊಡಿ, ಮತ್ತು ಯಾವ್ಯಾವ ವೇಕೆನ್ಸಿ ನೀವು ಬರ್ತಾವಲ್ಲ, ನಿಮ್ಮ ವೇಕೆನ್ಸಿ ಯಾವಾಗ ಬರ್ತಾವೆ, ಸ್ಟೇಟ್ ಗೌರ್ಮೆಂಟ್ ಇರಲಿ ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ಯಾವುದನ್ನು ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡ. ಇದ್ರ ವೇಕೆನ್ಸಿ ಕಡಿಮೆ ಅದಾವೆ, ಇದ್ರ ಹಾಕಿದ್ರೆ ನಮ್ದು ಆಗೋದಿಲ್ಲ, ನಮ್ದು ಕಾಂಪಿಟೇಟಿವ್ ಎಕ್ಸಾಮ್ ಇದ್ರೊಳಗೆ ಪಾಸ್ ಆಗೋದಿಲ್ಲ ಅಂತ ಯಾರೂ ತಿಳ್ಕೊಳಕ್ಕೆ ಹೋಗಬೇಡಿ. ಯಾವುದೋ ಎಕ್ಸಾಮ್ ಬಂದರೂ ನೀವು ಅಟೆಂಡ್ ಮಾಡಿರಿ. ಯಾಕೆ ಅಟೆಂಡ್ ಮಾಡಿ, ನೀವು ಪಾಸ್ ಆಗಲಿ ಬಿಡಲಿ ಅದು ಮುಂದಿನ ಮಾತು. ನೀವು ಅಟೆಂಡ್ ಮಾಡೋದ್ರಿಂದ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆದರೂ ಸಿಗುತ್ತೆ ಆ ಎಕ್ಸಾಮಿಂದ. ಸೊ ಹಾಗಾಗಿ ಪ್ರತಿಯೊಂದಕ್ಕೂ ನೀವು ಅಪ್ಲಿಕೇಶನ್ ಹಾಕಿ. ಭಾಳ 100 ರೂಪಾಯಿ ಇರ್ಬೋದು, 500 ರೂಪಾಯಿ ಫೀ ಇರ್ತದೆ, ವಿಶೇಷ ಇರೋದು 100 ರೂಪಾಯಿ ಇರ್ತದೆ. ಸೊ 100 ರೂಪಾಯಿ ನಾವು ಎಲ್ಲೇ ವೇಸ್ಟ್ ಮಾಡ್ತಿರ್ತೇವೆ ಅಂತ. ಸೊ ಹಾಗಾಗಿ ಯಾವುದೇ ಬಂದರೂ ಕೂಡ ಅಪ್ಲಿಕೇಶನ್ ಹಾಕಿರಿ. ಅದರಿಂದ ನಿಮಗೆ ಎಕ್ಸಾಮ್ ಪೇಸ್ ಮಾಡೋದು ಎಕ್ಸ್ಪೀರಿಯನ್ಸ್ ಸಿಗತ್ತೆ. ಮುಂದೆ ನೀವು ಯಾವುದೇ ಎಕ್ಸಾಮ್ ಪೇಸ್ ಮಾಡಬೇಕು ಅಂದರೂ ನಿಮ್ಗೆ ಬಹಳ ಈಜಿ ಆಗ್ತೈತಿ, ಭಯ ಬರೋದಿಲ್ಲ. ಸೊ ಅದನ್ನೇ ಹೇಳೋಕೆ ಈ ವಿಡಿಯೋ ಮಾಡಿದ್ದೆ. ನನ್ನ ಬಹಳ ದಿನ ಆಯಿತು, 3 ದಿನದಿಂದ ಇದನ್ನು ನಮ್ಗೆ ಯಾರು ಕಾಲ್ ಮಾಡಿದ್ರು ಕೇಳ್ತಾ ಇದ್ರೆ. ಸೊ ಈ ವಿಷಯ ತಿಳಿಸ್ಕೊಡ್ಬೇಕು, ರಿಸಲ್ಟ್ ಬರ್ತೈತಿ, ಅದಕ್ಕೆ ಕಾಯಬೇಕು. ಕಾಯಿಲಾರ್ದ ಯಾವುದೂ ಸಿಗೋದಿಲ್ಲ, ಕಷ್ಟಪಡಬೇಕು, ಪ್ರತಿಯೊಂದು ನೋವನ್ನು ಅನುಭವಿಸ್ಬೇಕು, ಆವಾಗಲೇ ನಾವು ಸಕ್ಸಸ್ ಪಡೆಯೋಕೆ ಸಾಧ್ಯ ಆಗೋದು. ಸೊ ಕಾಯಿರಿ, ರಿಸಲ್ಟ್ ಬರ್ತೈತಿ, ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಯಾಕಂದರೆ ಇನ್ಫಾರ್ಮೇಷನ್ ಫಸ್ಟೇ ನಾನು ಕೊಡೋಕೆ ಟ್ರೈ ಮಾಡ್ತೀನಿ. ಓಕೆ ದೋಸ್ತು, ರಿಸಲ್ಟ್ಗಾಗಿ ನಾನು ವೇಟ್ ಮಾಡ್ತಾ ಇದ್ದೀನಿ, ನೀವು ವೇಟ್ ಮಾಡಿ, ಬಂದ ತಕ್ಷಣ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬಾಯ್, ಜೈ ಹಿಂದ್.